ಕೊರೋನಾ ಮೊದಲನೇ ಅಲೆ ಆಯಿತು, ಎರಡನೇ ಅಲೆ ಆಯಿತು, ಇದೀಗ ಮೂರನೇ ಅಲೆ ಆಗಲೇ ಅಪ್ಪಳಿಸಿದೆ ಅಂತ ಹೇಳಬಹುದು. ಇದರ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ಸಿಗ್ತಾ ಇದೆ ನೋಡೋಣ. ಕೊರೋನಾ ಮೂರನೇ ಅಲೆ ಬಗ್ಗೆ ಈಗಾಗಲೇ ಏನು ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇದ್ವಿ, ಸಾಕಷ್ಟು ಮಾಹಿತಿ ಕೂಡ ಹೇಳ್ತಾ ಹೋಗ್ತಾ ಇದ್ದೇವೆ. ಮೂರನೇ ಅಲೆ ಇದೀಗಾಗಲೇ ಏನು ಲಗ್ಗೆ ಇಟ್ಟಿದೆ ಅಂತ ಹೇಳ್ಬೋದು. ಕೊರೋನಾ ಮೂರನೇ ಅಲೆ ಎದುರಿಸೋಕೆ ತಜ್ಞರ ಸಲಹೆಯಾದರೂ ಏನು, ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು, ತಜ್ಞರು ಏನು ಸಲಹೆಯನ್ನು ಕೊಡ್ತಾ ಇದ್ದಾರೆ, ಸಿಎಂ ಭೇಟಿ ಮಾಡಿರುವಂತಹ ಡಾಕ್ಟರ್ ದೇವಿ ಶೆಟ್ಟಿ ಅವರು ಈಗಾಗಲೇ ಏನು ಸಿಎಂ ರವರನ್ನು ಭೇಟಿ ಮಾಡಿದ್ದಾರೆ, ಸಾಕಷ್ಟು ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸ್ಕೂಲ್ ಕಾಲೇಜ್ ಆರಂಭಕ್ಕೆ ಸಿಗುತ್ತಾ ಗ್ರೀನ್ ಸಿಗ್ನಲ್, ಹಾಗಾದರೆ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಎಲ್ಲದರ ನಡುವೆ ಶಾಲೆಗಳ ಓಪನ್ಗೆ ಅವಕಾಶ ಸಿಗುತ್ತಾ, ರಾಜ್ಯದಲ್ಲಿ ಮೂರನೇ ಅಲೆಯ ನಿಯಂತ್ರಣ ಮಾಡುವುದಾದರೂ ಹೇಗೆ, ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇರುವಂಥದ್ದು. ಮೂರನೇ ಅಲೆಯ ಸಿದ್ಧತೆ ಅದು ಹೇಗೆ ಇರಬೇಕು, ಏನೆಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಅನ್ನೋದರ ಕುರಿತು ಸಿಎಂ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋದರ ಕುರಿತು ಸಿಎಂ ಜೊತೆ ತಜ್ಞರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ತಜ್ಞರು ಯಾವ ರೀತಿಯಾಗಿ ಸಲಹೆಯನ್ನು ನೀಡ್ತಾ ಇದ್ದಾರೆ, ತಜ್ಞರು ವರದಿಯಲ್ಲಿ ಮಾಡಿರುವಂತಹ ಶಿಫಾರಸಾದರೂ ಏನು, ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಮೂರನೇ ಅಲೆಯನ್ನ ತಡೆಯೋದಕ್ಕೆ, ಹಂತ ಹಂತವಾಗಿ ಶಾಲೆ ಕಾಲೇಜು ಆರಂಭಿಸಲು ಶಿಫಾರಸನ್ನ ಮಾಡಿದ್ದಾರಾ ಹಾಗಾದರೆ ತಜ್ಞರು, ಎಲ್ಲ ಕಾದು ನೋಡಬೇಕು ಯಾವೆಲ್ಲ ಅಪ್ಡೇಟ್ಸ್ ಸಿಗುತ್ತೆ ಅಂತ. ಮೊದಲ ಹಂತದಲ್ಲಿ ಕಾಲೇಜುಗಳನ್ನು ಆರಂಭಿಸಬಹುದು, ಏನೋ ಮೊದಲ ಹಂತದಲ್ಲಿ ಕಾಲೇಜುಗಳನ್ನು ಆರಂಭ ಮಾಡಬಹುದು ಅಂತ ತಜ್ಞರು ಶಿಫಾರಸನ್ನು ಮಾಡಿದ್ದಾರೆ. ಎರಡನೇ ಹಂತದಲ್ಲಿ 7ರಿಂದ 10ನೇ ತರಗತಿಯನ್ನು ಆರಂಭಿಸಬಹುದು, ಆರಂಭ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಮೂರನೇ ಹಂತದಲ್ಲಿ 5ರಿಂದ 7ನೇ ತರಗತಿಯವರೆಗೆ ನೀವು ಆರಂಭ ಮಾಡಿಕೊಳ್ಬಹುದು ಅಂತ ತಜ್ಞರು ಏನು ಸೂಚನೆಯನ್ನ ನೀಡಿದ್ದಾರೆ. ದಿನ ಬಿಟ್ಟು ದಿನ ಶಾಲೆಯನ್ನ ನಡೆಸಬಹುದು, ಪ್ರತಿದಿನ ನಡೆಸುವ ಹಾಗೆ ಇಲ್ಲ, ಒಂದಿನ ರಜಾ ಕೊಟ್ಟು ಇನ್ನೊಂದು ದಿನ ಶಾಲೆಯನ್ನ ನಡೆಸಬಹುದು ಅಂತ ಈಗಾಗಲೇ ಏನು ಸೂಚನೆಯನ್ನ ಕೊಟ್ಟಿದ್ದಾರೆ. ಶಿಕ್ಷಕರು ಸಹಾಯಕರಿಗೂ ಕೂಡ ಲಸಿಕೆಯನ್ನ ನೀಡಬೇಕು, ಅಲ್ಲಿ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಲಸಿಕೆಯನ್ನ ಹಾಕಿಸ್ಕೊಂಡಿರಬೇಕು. ಶಾಲೆ ಆರಂಭಿಸೋದು ಏನು ಆರಂಭ ಮಾಡೋದ್ರಿಂದ ನಷ್ಟವೂ ಇದೆ ಲಾಭವೂ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಶಾಲೆ ಆರಂಭಿಸೋದ್ರಿಂದ ಸಾಕಷ್ಟು ಮಕ್ಕಳು ಏನೋ ವಿದ್ಯೆಯನ್ನ ಕಲಿಬಹುದು. ಹಾಗೆ ಕೊರೋನಾ ಮೂರನೇ ಅಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಸಿಗ್ತಾ ಇರುವಂಥದ್ದು. ತಜ್ಞರಿಂದ ಸಿಎಂಗೆ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ. ತಜ್ಞರಿಂದ ಸಿಎಂಗೆ ಈಗಾಗಲೇನು ಮಧ್ಯಂತರ ವರದಿ ಸಲ್ಲಿಕೆಯಾಗಿರುವಂಥದ್ದು. ಈ ಒಂದು ವರದಿಯಲ್ಲಿ ಸಿಎಂಗೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ನೇತೃತ್ವದ ಸಮಿತಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಯಾವೆಲ್ಲ ತೀರ್ಮಾನವನ್ನು ಕೈಗೊಳ್ಬೇಕು, ಹೇಗೆಲ್ಲ ಶಾಲೆಗಳನ್ನು ಓಪನ್ ಮಾಡಬೇಕು, ಗೃಹ ಕಚೇರಿ ಕೃಷ್ಣಾದಲ್ಲಿ ವರದಿಯನ್ನ ಸಲ್ಲಿಸಿದ್ದಾರೆ ತಜ್ಞರು. ಈಗಾಗಲೇ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ಶಾಲೆಗಳನ್ನು ಓಪನ್ ಮಾಡುವುದಕ್ಕೆ ಶಿಫಾರಸನ್ನು ಮಾಡಿದ್ದಾರೆ ತಜ್ಞರು ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಜರಾಗುವ ಪ್ರತಿ ಮಗುವಿಗೆ 2 ಲಕ್ಷ ಆರೋಗ್ಯ ವಿಮೆಯನ್ನು ಮಾಡಿಸ್ಬೇಕು, ಯಾಕೆಂತಂದರೆ ಇಂದಿನ ಮಕ್ಕಳೇ ನಾಳಿನ ಭವಿಷ್ಯ ಅಂತ ಹೇಗೆ ಹೇಳ್ತೀವಿ, ಆದ್ದರಿಂದ 2 ಲಕ್ಷ ಆರೋಗ್ಯ ವಿಮೆಯನ್ನು ಮಾಡಿಸ್ಬೇಕು ಅಂತ ಹೇಳಲಾಗ್ತಾ ಇರುವಂಥದ್ದು. ಮಕ್ಕಳು ಕೋವಿಡ್ ಕ್ಯಾರಿಯರ್ಸ್ ಅಲ್ಲ, ಮಕ್ಕಳು ಕೋವಿಡ್ನ ಕ್ಯಾರಿ ಮಾಡಿಕೊಂಡು ಸಾಕಷ್ಟು ಕಡೆ ತಿರುಗಾಡ್ತಾರೆ, ಆದ್ರಿಂದ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳಿಗೆ ಸೋಂಕು ಬಂದರೆ ಮನೆಯವರಿಂದಲೇ ಬರುವ ಸಾಧ್ಯತೆಗಳು ಕೂಡ ಇದೆ, ಯಾಕಂದರೆ ದೊಡ್ಡವರು ಹೊರಗಡೆ ಹೋಗ್ತಾರೆ ಕೆಲಸ ಮಾಡ್ಕೊಂಡು ಬರ್ತಾರೆ, ಆದ್ರಿಂದ ಮಕ್ಕಳಿಗೆ ಸೋಂಕು ಬೇಗ ಹರಡುವ ಸಾಧ್ಯತೆಗಳು ಇರುತ್ತೆ. ಸದ್ಯ ಮಕ್ಕಳಲ್ಲಿ ಆಗ್ತಾ ಇರುವ ಸಾವಿನ ಪ್ರಮುಖ ಏನು ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಶೀಘ್ರವೇ ಮಕ್ಕಳ ಕೋವಿಡ್ ಕೇರ್ ಸೆಂಟರ್ ಆರಂಭ ಮಾಡಬೇಕು ಅಂತ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಏನೋ ಸಾಕಷ್ಟು ಕೋವಿಡ್ ಕೇರ್ ಸೆಂಟರ್ಗಳು ಇದ್ದಾವೆ, ಆದರೆ ಮಕ್ಕಳ ಕೋವಿಡ್ ಕೇರ್ ಸೆಂಟರ್ನ ಆರಂಭ ಮಾಡಬೇಕು, ತಕ್ಷಣವೇ ಹೋಬಳಿ ಮಟ್ಟದಲ್ಲೇ ಆಸ್ಪತ್ರೆಗಳನ್ನು ರೆಡಿ ಇಟ್ಕೊಳ್ಳಿ ಅಂತ ತಜ್ಞರು ಸಲಹೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಕೇರ್ ಸೆಂಟರ್ಗಳಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ಪೋಷಕರು ಇರಬೇಕು, ಯಾಕಂತಂದರೆ ಸಣ್ಣ ಪುಟ್ಟ ಮಕ್ಕಳನ್ನು ನೋಡಿಕೊಳ್ಳೋದು ಬೇರೆಯವರಿಂದ ಸಾಧ್ಯ ಆಗೋದಿಲ್ಲ. ರಾಜ್ಯದಲ್ಲಿ ಸದ್ಯ 18 ವರ್ಷದೊಳಗಿನ 2.38 ಕೋಟಿ ಜನಸಂಖ್ಯೆ ಇದೆ, ಮಕ್ಕಳ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು.
ಒಂದರಷ್ಟು ಸೋಂಕು ತಗುಲುವ ಸಾಧ್ಯತೆ ಇದೆ ಅಂತ ತಜ್ಞರು ವರದಿಯಲ್ಲಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸದ್ಯ ರಾಜ್ಯದಲ್ಲಿ 6000 ಮಕ್ಕಳಿಗೆ ಒಬ್ಬ ಮಕ್ಕಳ ವೈದ್ಯರು ಇದ್ದಾರೆ. 6000 ಮಕ್ಕಳಿಗೆ ಒಬ್ಬನೇ ವೈದ್ಯರು ಇದ್ದರೆ ಇನ್ನಷ್ಟು ತೊಂದರೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ನೀಡಬೇಕು, ಅತಿ ಹೆಚ್ಚು ಪೌಷ್ಟಿಕಾಂಶ ಉಳ್ಳಂತಹ ಆಹಾರವನ್ನ ನೀಡಬೇಕು, ಎಣ್ಣೆ ಪದಾರ್ಥದಂತಹ ಆಹಾರಗಳನ್ನು ಕಡಿಮೆ ಮಾಡಬೇಕು ಅಂತ ಕೂಡ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಈಗಾಗಿ ನಾವು ಗಮನಿಸಬೇಕಾಗಿರುವಂತ ಸಂಗತಿ ಏನಂತಂದ್ರೆ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಸೋಂಕು ತಗುಳುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ಪೈಕಿ ಶೇಕಡಾ 1ರಷ್ಟು ಸೋಂಕು ತಗುಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ತಜ್ಞರು ಹೇಳ್ತಾ ಇರುವಂತದ್ದು. ಮಕ್ಕಳಿಗೆ ಸೋಂಕು ಬರಬೇಕಾದ್ರೆ ಪೋಷಕರಿಂದಲೇ ಸಾಧ್ಯ, ಯಾಕೆಂದ್ರೆ ಹೊರಗಡೆ ಹೋಗ್ತಾರೆ, ಹೊರಗಡೆಯಿಂದ ಮನೆಗೆ ಬರ್ತಾರೆ, ಮನೆಗೆ ಬಂದ ನಂತರ ಏನು ಸೋಂಕು ತಗುಲುವ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ದರಿಂದ ಮಕ್ಕಳು ಹುಷಾರಾಗಿ ಇರಬೇಕು, ಮಕ್ಕಳನ್ನ ಪೋಷಕರು ಹುಷಾರಾಗಿ ನೋಡ್ಕೊಳ್ಬೇಕು. ದಿನ ಬಿಟ್ಟು ದಿನ ಶಾಲೆಗಳಿಗೆ ಹಾಜರಾಗಬಹುದು ಅಂತ ಏನು ಡಾಕ್ಟರ್ ದೇವಿ ಶೆಟ್ಟಿ ಸಲಹೆಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ತಜ್ಞರು. ಮತ್ತೆ ಆರೋಗ್ಯ ವಿಮೆಯನ್ನ ಮಾಡಿಸಬೇಕು, 2 ಲಕ್ಷ ರೂಪಾಯಿಯ ಆರೋಗ್ಯ ವಿಮೆಯನ್ನ ಮಾಡಿಸಬೇಕು ಮಕ್ಕಳಿಗೆ ಅಂತ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಲ್ಲೇಶ್, ಇದೀಗ ಡಾಕ್ಟರ್ ದೇವಿ ಶೆಟ್ಟಿ ಸಮಿತಿ ಸಲಹೆ ಈಗಾಗಲೇ ಸಾಕಷ್ಟು ಸಲಹೆಯನ್ನ ನೀಡಿದೆ, ಶಾಲೆಗಳನ್ನ ಆರಂಭ ಮಾಡಬಹುದು ಅಂದ್ರೆ ಹಂತ ಹಂತವಾಗಿ ಆರಂಭವನ್ನ ಮಾಡಬಹುದು ಅಂತ ಕೂಡ ಹೇಳಿರುವಂತದ್ದು. ಈಗಾಗಲೇ ಡಾಕ್ಟರ್ ದೇವಿ ಶೆಟ್ಟಿ ಅವರು ಸಿಎಂ ರವರನ್ನ ಭೇಟಿ ಮಾಡಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಸಮಯ ಕೊರೋನಾ ತಡೆಗೆ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನ ನೇಮಕ ಮಾಡಿತ್ತು. ಆ ಸಮಿತಿಯ ನೇತೃತ್ವವನ್ನ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ವಹಿಸಿದ್ರು. ಅವರು ಕಳೆದ 2 ತಿಂಗಳಿಂದ ಏನು ಕೊರೋನಾಗೆ ವ್ಯಾಪಕವಾಗಿ ರಾಜ್ಯದಲ್ಲಿ ಉಲ್ಬಣವಾಗಿದೆ ಅದರ ಬಗ್ಗೆ ಒಂದು ವರದಿಯನ್ನ ಸಲ್ಲಿಕೆಯನ್ನ ಮಾಡಲಿಕ್ಕೆ ಇಂದು ಸಿಎಂ ನಿವಾಸವಾಗಿರುವಂತಹ ಕೃಷ್ಣಾದಲ್ಲಿ ಒಂದು ಸಭೆಗೆ ಹಾಜರಾಗಿದ್ದಾರೆ. ಅದರಲ್ಲಿ ಮಧ್ಯಾಂತರ ವರದಿಯನ್ನ ಸಿಎಂ ಯಡಿಯೂರಪ್ಪನವರಿಗೆ ಸಲ್ಲಿಕೆ ಮಾಡಿದ್ದಾರೆ. ಸುಮಾರು 80 ಪುಟಗಳ ವರದಿಯನ್ನ ಸಿಎಂಗೆ ನೀಡಿದ್ದಾರೆ, ಹಲವು ಶಿಫಾರಸುಗಳನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ವರದಿಯ ಅನ್ವಯ ಮುಂದಿನ 3ನೇ ಅಲೆಯಲ್ಲಿ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು. ಈಗಾಗಲೇ ಮೊದಲನೇ ಅಲೆ ಮತ್ತು 2ನೇ ಅಲೆಯ ನಂತರ 3ನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚಾಗಿ ಕೊರೋನಾ ಕಾಣಿಸಿಕೊಳ್ಳುತ್ತೆ ಅನ್ನುವಂತ ಚರ್ಚೆ ಏನಾಗ್ತಾ ಇತ್ತು. ಈ ಸಂಬಂಧವಾಗಿ ಕೂಡ ದೇವಿ ಶ್ರೀ ಶೆಟ್ಟಿಯವರು ಆ ವರದಿಯಲ್ಲಿ ಕೆಲವೊಂದು ವಿಷಯ ಮತ್ತು ಸೂಚನೆಗಳನ್ನ ನೀಡಿದ್ದಾರೆ ಸರ್ಕಾರಕ್ಕೆ. ಅದರ ಅನ್ವಯ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡಬೇಕು. ಆ 12:30ಕ್ಕೆ ಶುರುವಾದ ಸಭೆಯಲ್ಲಿ ಸಿಎಂ ಯಡಿಯೂರಪ್ಪನವರು ನೇತೃತ್ವವನ್ನು ವಹಿಸಿದ್ದಾರೆ. ಆ ಸಭೆಯಲ್ಲಿ ಡಿಸಿಎಂ ಆಗಿರುವಂತಹ ಅಶ್ವಥ್ ನಾರಾಯಣ್, ಆರೋಗ್ಯ ಸಚಿವರಾಗಿರುವಂತಹ ಸುಧಾಕರ್, ಗೃಹ ಸಚಿವರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ರವಿಕುಮಾರ್ ಅವರು ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ತಜ್ಞರು ಸಮಿತಿಯಲ್ಲಿರುವಂತಹ ಅನೇಕ ತಜ್ಞರು ಮತ್ತು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಭಾಗಿಯಾಗಿದ್ದಾರೆ. ಕಳೆದ 1/2 ಗಂಟೆಯಿಂದ ದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮುಂದಿನ 3ನೇ ಅಲೆಯಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬಹುದು ಅಂತ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ಅನೇಕ ಕಡೆ ಕೊರೋನಾ ಲಾಕ್ಡೌನ್ ಏನು ಸರ್ಕಾರ ಹೇರಿತ್ತು ಅದನ್ನ ಅನ್ಲಾಕ್ ಮಾಡುವ ಪ್ರಕ್ರಿಯೆ ಶುರುವಾಗಿದೆ. ಆಗಸ್ಟ್ನ ಕೊನೆಯ ವಾರ ಮತ್ತು ಸೆಪ್ಟೆಂಬರ್ನ 2ನೇ ವಾರದ ಒಳಗೆ 3ನೇ ಅಲೆ ರಾಜ್ಯಕ್ಕೆ ದೇಶಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಅದರಿಂದ ಯಾವೆಲ್ಲ ಸಲಹೆಗಳನ್ನ ಸರ್ಕಾರ ಪಾಲಿಸಬೇಕು ಅನ್ನುವಂತ ಸೂಚನೆಗಳನ್ನ ಈಗ ತಾನೇ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಸರ್ಕಾರಕ್ಕೆ ನೀಡಿದ್ದಾರೆ. ರಮ್ಯಾ, ಎಸ್ ಮಲೇಶ್, ಇನ್ನೊಂದು ಕಡೆ ಶಾಲೆ ಆರಂಭ ಮಾಡೋದು ಅನ್ನೋದು ತುಂಬಾ ಸೂಕ್ಷ್ಮವಾದ ವಿಚಾರ ಅಂತಾನೆ ಹೇಳ್ಬೋದು. ಒಮ್ಮೆ ಶಾಲೆಗಳು ಆರಂಭ ಆದ್ರೆ ಮತ್ತೆ ನಿಲ್ಸೋದು ಕಷ್ಟ ಆಗತ್ತೆ. ಮತ್ತೆ ಇನ್ನೊಂದು ಕಡೆ ತಜ್ಞರು ಹೇಳ್ತಾ ಇರುವಂತದ್ದು 3ನೇ ಅಲೆ ಲೆಕ್ಕಾಚಾರದಲ್ಲಿ ಶಾಲೆ ಆರಂಭ ತಡೆಯೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ರಮ್ಯಾ, ಶಾಲೆ ಆರಂಭಕ್ಕೆ ತಜ್ಞರ ಸಮಿತಿಯಲ್ಲೇ 2 ಭಿನ್ನಾಭಿಪ್ರಾಯಗಳಿದೆ. ಯಾಕಂದ್ರೆ ಕೆಲವು ತಜ್ಞರು ಹೇಳ್ತಾ ಇದ್ದಾರೆ ಶಾಲೆಯನ್ನು ಆರಂಭ ಮಾಡಬೇಕು ಅಂತ, ಇನ್ನು ಕೆಲವೊಬ್ರು 3ನೇ ಅಲೆ ಮಕ್ಕಳಿಗೆ ಹೆಚ್ಚು ಸಮಸ್ಯೆ ಆಗೋದ್ರಿಂದ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶಾಲೆ ಆರಂಭ ಮಾಡಬೇಕು ಅನ್ನೋದಕ್ಕೆ ಅವ್ರ ಹತ್ರ ಇರುವ ಕಾರಣಗಳೇನಂದ್ರೆ, ಈಗಾಗಲೇ ಕಳೆದ 2 ವರ್ಷದಿಂದ ವಿದ್ಯಾರ್ಥಿಗಳ ಶಿಕ್ಷಣ ಮಟ್ಟ ಭಾರಿ ಮಟ್ಟದಲ್ಲಿ ಕುಸಿದಿದೆ ಮತ್ತು ಅನೇಕ ಮಕ್ಕಳು ಶಿಕ್ಷಣ ವಂಚಿತರಾಗಿದ್ದಾರೆ. ನಾವು ಕೇವಲ ಬೆಂಗಳೂರು, ಮೈಸೂರು ಅಥವಾ ಇಂತಹ ನಗರ ಪ್ರದೇಶಗಳನ್ನ ಹೊರತುಪಡಿಸಿದಂತಹ ಕೆಲವು ಜಿಲ್ಲೆಗಳಲ್ಲಿ, ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಬಹುತೇಕ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಾರೆ. ಅವ್ರಿಗೆ ಅನ್ನಭಾಗ್ಯ ಅಂತ ಯೋಜನೆಗಳಿರ್ತವೆ, ಮಕ್ಕಳು ಬಿಸಿಯೂಟದ ಇಂದ ವಂಚಿತರಾಗಿದ್ದಾರೆ, ಪೌಷ್ಟಿಕ ಆಹಾರಗಳು ಸಿಗ್ತಾ ಇಲ್ಲ ಮತ್ತು ಎಲ್ಲಾ ಮಕ್ಕಳಿಗೂ ಕೂಡ ಆನ್ಲೈನ್ ನಲ್ಲಿ ಶಿಕ್ಷಣ ಪಡೆಯುವಂತಹ ಸಾಮರ್ಥ್ಯ ಇರೋದಿಲ್ಲ. ನಾವು ನೋಡ್ಬಹುದು
ರಾಜ್ಯದ ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ನೆಟ್ವರ್ಕ್ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಎಷ್ಟೋ ಮಕ್ಕಳತ್ರ ಮೊಬೈಲ್ ಗಳು ಇರೋದಿಲ್ಲ, ಅದಕ್ಕೆ ಬೇಕಾದಂತ ನೆಟ್ವರ್ಕ್ ಗಳ ಸಮಸ್ಯೆಗಳು ಇರೋದ್ರಿಂದ ಎಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಈ ಬಾಲಕಾರ್ಮಿಕ ಪದ್ಧತಿಗಳು ಹೆಚ್ಚಾಗಿ ಕಾಣಿಸ್ಕೊಂಡಿದೆ ಮತ್ತು ಮಕ್ಕಳ ಶಿಕ್ಷಣ ಗುಣಮಟ್ಟದಲ್ಲಿ ಕಡಿಮೆ ಆಗಿರೋದ್ರಿಂದ ಬಾಲ ಅಪರಾಧಿಗಳು ಮತ್ತು ಅಪರಾಧ ಕೃತ್ಯಗಳಲ್ಲಿ ಮಕ್ಕಳು ಭಾಗಿಯಾಗ್ತವರಂತ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಈ ಎಲ್ಲಾ ಕೃತ್ಯಗಳು ಮುಂದಿನ ದಿನಗಳಲ್ಲಿ ಮಕ್ಕಳ ಮೇಲೆ ಗಾಢವಾಗಿ ಪರಿಣಾಮ ಬೀರೋದ್ರಿಂದ ಶಾಲೆ ಆರಂಭ ಮಾಡಬೇಕು ಅನ್ನುವಂತದ್ದು ಜುಲೈ ಮೊದಲ ವಾರದಿಂದ ಶಾಲೆ ಆರಂಭ ಮಾಡಬೇಕು ಅನ್ನುವಂತದ್ದು ಕೆಲವು ವರದಿಯಾಗಿದೆ ಮತ್ತು ಅವರ ಮಾರ್ಗಸೂಚಿಯಾಗಿದೆ. ಆದರೆ ಇನ್ನೂ ಕೆಲವೊಬ್ಬರು ಮಕ್ಕಳು ಮೂರನೇ ಅಲೆಯಲ್ಲಿ ವ್ಯಾಪಕವಾಗಿ ಹೊರಗಡೆ ಬರೋದ್ರಿಂದ ಹೆಚ್ಚಾಗುತ್ತೆ, ಅದರಿಂದ ಬೇಡ ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ರಮ್ಯಾ, ಎಸ್, ದಿನ ಬಿಟ್ಟು ದಿನ ಶಾಲೆ ಆರಂಭ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ 2 ಲಕ್ಷ ರೂಪಾಯಿಯ ವಿಮೆಯನ್ನ ಮಾಡಬೇಕು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಇದು ಖಂಡಿತವಾಗಿ ಮಾಡಲೇಬೇಕು. ಮತ್ತೆ ಇನ್ನೊಂದು ಕಡೆ ಸ್ಥಳೀಯವಾಗಿ ಶಾಲೆ ಆರಂಭದ ನಿರ್ಧಾರವನ್ನ ಕೈಗೊಳ್ಳುವ ಅಧಿಕಾರವನ್ನ ಕೊಡಿ ಅಂತ ಈಗ ಏನೋ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು ರಮ್ಯಾ, ಈಗ ಶಾಲೆ ಆರಂಭ ಮಾಡೋದಾದ್ರೆ ಮೊದಲ ಹಂತದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆರಂಭ ಮಾಡಿ, 2ನೇ ಹಂತದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು 7ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಲೆ ಆರಂಭ ಮಾಡೋದು, 3ನೇ ಹಂತದಲ್ಲಿ 5ನೇ ತರಗತಿಯ ಮೇಲ್ಪಟ್ಟಂತ ವಿದ್ಯಾರ್ಥಿಗಳಿಗೆ ಆರಂಭ ಮಾಡಬೇಕು. ಶಾಲೆ ಆರಂಭದ ಜೊತೆಗೆ ಈಗಾಗಲೇ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಶಾಲಾ ಶಿಕ್ಷಕರಿಗೆ ಲಸಿಕೆ ಹಾಕಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಶಾಲಾ ಸಿಬ್ಬಂದಿಗಳಾಗಿರ್ಬೋದು ಮತ್ತು ವ್ಯಾನ್ ಡ್ರೈವರ್ಸ್ ಆಗಿರ್ಬೋದು ಮತ್ತು ಶಾಲೆಯಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಕೂಡ ಲಸಿಕೆ ಹಾಕಿಸೋದಾಗಿರ್ಬೋದು ಮತ್ತು ಮಕ್ಕಳಿಗೆ 2 ಲಕ್ಷ ರೂಪಾಯಿ ವಿಮೆಯನ್ನ ಆರೋಗ್ಯ ವಿಮೆಯನ್ನ ಮಾಡಿಸೋದಾಗಿರ್ಬೋದು ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ನೀಡೋದಾಗಿರ್ಬೋದು, ಈ ಎಲ್ಲಾ ವಿಷಯಗಳನ್ನ ಮುತುವರ್ಜಿಯನ್ನ ವಹಿಸಿ ಶಾಲೆಯನ್ನ ಆರಂಭ ಮಾಡಬೇಕು ಅನ್ನೋಂಥದ್ದನ್ನ ಸೂಚಿಯನ್ನ ಕೊಟ್ಟಿದ್ದಾರೆ. ಮತ್ತು ಆ ಶಿಫಾರಸಿನಲ್ಲಿ ಮಕ್ಕಳ ಶಾಲೆಗೆ ಹೋಗೋದು ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ಅನ್ನೋದನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ ರಮ್ಯಾ. ಮತ್ತೆ ಇನ್ನೊಂದ್ ಕಡೆ ನಾವು ನೋಡ್ತಾ ಹೋದ್ರೆ 3ನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚಾಗಿ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ನೂ ಹಲವು ಶಿಫಾರಸುಗಳನ್ನ ಮಾಡಿದ್ದಾರೆ. ಆ ಶಿಫಾರಸುಗಳಲ್ಲಿ 3ನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚಾಗಿ ಕಾಡೋದ್ರಿಂದ ರಾಜ್ಯದಲ್ಲಿ 6,000 ಮಕ್ಕಳಿಗೆ ಕೇವಲ ಒಬ್ಬ ಡಾಕ್ಟರ್ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 2.38 ಕೋಟಿಯಷ್ಟು 18 ವರ್ಷದ ಕೆಳಗಿನ ಮಕ್ಕಳಿದ್ದಾರೆ ಅಥವಾ ಅಷ್ಟು ಜನ ಜನಸಂಖ್ಯೆ ಇದೆ. ಅಷ್ಟು ಜನಕ್ಕೆ ಕೇವಲ 6,000ಕ್ಕೆ ಒಬ್ಬ ವೈದ್ಯರಿದ್ದಾರೆ. ಮಕ್ಕಳನ್ನ ನಿಯಂತ್ರಣ ಮಾಡೋದು ಕಡಿಮೆ ಆಗತ್ತೆ. ಆದ್ರಿಂದ ಪ್ರತಿ ತಾಲೂಕಿನಲ್ಲಿ ಮಕ್ಕಳಿಗೆ ಪ್ರತ್ಯೇಕವಾದ ಕೋವಿಡ್ ಕೇರ್ ಸೆಂಟರ್ ಅನ್ನ ಮಾಡಬೇಕು ಮತ್ತು ಆ ಕೋವಿಡ್ ಕೇರ್ ಸೆಂಟರ್ ಗಳಲ್ಲಿ ಪೋಷಕರೇ ಅವರನ್ನ ನಿಭಾಯಿಸುವಂತ ಅಥವಾ ನೋಡ್ಕೊಳ್ಳುವಂತಹ ಕೆಲಸ ಆಗ್ಬೇಕು. ಯಾಕಂದ್ರೆ ಮಕ್ಕಳು ತುಂಬಾ ಪ್ಯಾನಿಕ್ ಆಗ್ತಾರೆ. ಮಕ್ಕಳನ್ನ ಕಂಟ್ರೋಲ್ ಮಾಡೋದು ವೈದ್ಯರಿಗೂ ಕೂಡ ಕಷ್ಟ, ನರ್ಸ್ಗಳಿಗೂ ಕಷ್ಟ. ಆದ್ದರಿಂದ ಪೋಷಕರೇ ಅಲ್ಲಿದ್ದು ನಿಯಂತ್ರಣವನ್ನ ಮಾಡಬೇಕು ಅಥವಾ ನೋಡ್ಕೊಳ್ಳುವಂತ ಕೆಲಸಗಳನ್ನ ಮಾಡಬೇಕು. ಈಗಾಗಲೇ ದೇವಿಶ್ರೀ ಶೆಟ್ಟಿ ಅವರ ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ ಏನಾದರೂ ತೀವ್ರ ಸ್ವರೂಪದ 3ನೇ ಅಲೆ ಅಪ್ಪಳಿಸಿದರೆ ಬಹುತೇಕವಾಗಿ 3 ಲಕ್ಷ ಮಕ್ಕಳಿಗೆ ಕೋವಿಡ್ ಸೋಂಕು ತಗುಲುವ ಸಾಧ್ಯತೆ ಇದೆ. ಅದೇನಾದ್ರೂ ಮಾಡರೇಟ್ ಅಂದ್ರೆ ಮಧ್ಯಮ ವರ್ಗದ ಕೋವಿಡ್ ಅಪ್ಪಳಿಸಿದ್ರೆ 1.5 ಲಕ್ಷ ಆಗತ್ತೆ. ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಕೋವಿಡ್ ಅಪ್ಪಳಿಸಿದರೆ 50-60 ಸಾವಿರ ಮಕ್ಕಳಿಗೆ ಸೋಂಕು ತಗುಲುವ ಸಾಧ್ಯತೆ ಇದೆ ಅನ್ನುವಂತ ಅಂದಾಜನ್ನ ತಜ್ಞರ ವರದಿ ಮಾಡಿದೆ ರಮ್ಯಾ. ಇನ್ನು ಶಾಲೆಗಳು ಇನ್ ಕೇಸ್ ಏನಾದ್ರೂ ಓಪನ್ ಮಾಡಬೇಕು ಅನ್ನೋದೇ ಆದ್ರೆ ಶಾಲೆಗಳಲ್ಲಿ ಯಾವ ರೀತಿಯಾದ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸೋದಕ್ಕೆ ಏನು ತಜ್ಞರು ಸಲಹೆಯನ್ನ ನೀಡಿದ್ದಾರೆ ಅಂತ? ಯಾಕೆಂದ್ರೆ ಮಕ್ಕಳಿಗೆ ಬಿಸಿನೀರ ಅವಶ್ಯಕತೆ ಖಂಡಿತವಾಗಿ ಇರುತ್ತೆ. ಈ ಸಂದರ್ಭದಲ್ಲಿ ಮಾಸ್ಕ್, ಕೆಲವು ಮಕ್ಕಳಿಗೆ ಮಾಸ್ಕ್ ಧರಿಸೋದಕ್ಕೂ ಕೂಡ ಗೊತ್ತಿರೋದಿಲ್ಲ. ಪುಟ್ಟ ಪುಟ್ಟ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರೇ ಈಗ ನಮ್ಮಂತವರೇ ಏನೋ ಎಲ್ಲೋ ಒಂದ್ ಕಡೆ ಬೇಜವಾಬ್ದಾರಿ ತೋರಿಸ್ತೀವಿ ಅಂತ ಹೇಳ್ಬೋದು. ಅಂದ್ರೆ ಒಂದು ಬೆಂಚ್ ಅಲ್ಲಿ ಎಷ್ಟು ಮಕ್ಕಳನ್ನ ಕೂರಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋದರ ಕುರಿತು ಏನಾದರೂ ಚರ್ಚೆ ಆಗಿದ್ಯಾ ಅಂತ? ರಮ್ಯಾ, ಮೊದಲಿಗೆ ನಾ ಹೇಳಿದಂತೆ ಈಗಾಗಲೇ ಕೂಡ ಸರ್ಕಾರದ ವತಿಯಿಂದ ಶಾಲಾ ಆರಂಭಕ್ಕೆ ಚರ್ಚೆಗಳು ನಡೀತಾ ಇದೆ. ಆದರೆ ಸರ್ಕಾರಕ್ಕೆ ತಜ್ಞರ ವರದಿ ಏನು ಶಿಫಾರಸನ್ನ ಮಾಡಿದೆ ಅದರ ಅನ್ವಯವಾಗಿ ಅವರು ಕ್ರಮಗಳನ್ನ ತೆಗೆದುಕೊಳ್ತಾರೆ. ಹಾಗೂ ಶಾಲೆಯನ್ನ ಆರಂಭ ಮಾಡಿದರೆ ಮೊದಲಿಗೆ ಲಸಿಕೆಯನ್ನ ಎಲ್ಲಾ ಶಾಲಾ ಸಿಬ್ಬಂದಿಗಳಿಗೆ ನೀಡಲಾಗುತ್ತೆ ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರಗಳನ್ನ ನೀಡಲಾಗುತ್ತೆ ಮತ್ತು ಶಾಲೆಯಲ್ಲಿ ಬಿಸಿ ನೀರಾಗಿರ್ಬೋದು ಮತ್ತು ಮಕ್ಕಳಿಗೆ ಬೇಕಾದಂತಹ ತುರ್ತು ಪರಿಸ್ಥಿತಿಯಲ್ಲಿ ಬೇಕಾಗುವಂತಹ ಏನು ಸಾಮಗ್ರಿಗಳೇ ಅದನ್ನ ನೀಡಲಾಗುತ್ತೆ ಮತ್ತು ಮಕ್ಕಳಿಗೆ ಕಡ್ಡಾಯವಾಗಿ ನಿಮ್ ಮಾಸ್ಕ್ ಹಾಕಿ ಅಂತ ಹೇಳೋದು ತುಂಬಾ ಕಷ್ಟ. ಯಾಕಂದ್ರೆ ಮಕ್ಕಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಮತ್ತು ಅದನ್ನ ಫಾಲೋ ಅಪ್ ಮಾಡೋದಕ್ಕೆ ಶಿಕ್ಷಕರಿಗೂ ಕೂಡ ಕಷ್ಟ ಆಗತ್ತೆ. ಮತ್ತು ಆದ್ರಿಂದ 5ನೇ ವರ್ಷದ 5ನೇ ತರಗತಿಯಿಂದ ಕೆಳ ಮಟ್ಟದಲ್ಲಿ ಇರುವ ಮಕ್ಕಳಿಗೆ ಶಾಲಾ ಶಿಕ್ಷಣ ಆರಂಭ ಮಾಡೋದು ಬೇಡ. ಕೇವಲ 7ನೇ ತರಗತಿ ಅಥವಾ 5ನೇ ತರಗತಿ ಮೇಲ್ಪಟ್ಟವರಿಗೆ ಶಾಲೆ ಆರಂಭಕ್ಕೆ ಸರ್ಕಾರ ಸಿದ್ಧತೆಗಳನ್ನ ಅಥವಾ ಸೂಚನೆಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ರಮ್ಯಾ.
ಎಸ್ ಇನ್ನೊಂದು ಕಡೆ ನಾವು ಈಗ ಎಲ್ಲರ ಹತ್ರನೂ ಕೂಡ ಶಾಲೆಗಳಿಗೆ ಹೋಗಲಿಕ್ಕೆ ಬೈಕ್ ಇರಲ್ಲ ಅಥವಾ ಕಾರ್ ಇರೋದಿಲ್ಲ ಅಥವಾ ಯಾಕೆಂದ್ರೆ ಖಾಸಗಿ ಬಸ್ಗಳನ್ನೇ ನಾವು ಅವಲಂಬಿತವಾಗಿರ್ತೀವಿ ಅಂತ ಹೇಳ್ಬೋದು ಯಾಕೆಂದ್ರೆ ಈಗಲೇ ನಾವು ಗಮನಿಸ್ತಾ ಇದ್ದೀವಿ ಸೋಂಕಿತರ ಸಂಖ್ಯೆಯಲ್ಲಿ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಇದೆ ಈಗಾಗಲೇ ಅನ್ಲಾಕ್ ಪ್ರಕ್ರಿಯೆ ಕೂಡ ಆಗಿರುವಂಥದ್ದು ಇದಕ್ಕೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸ್ಕೊಳ್ಬಹುದು ಅಂತ ಇದ್ರ ಬಗ್ಗೆ ಏನಾದರೂ ಮಾತನಾಡಿದಾರಾ ಅಂತ ರಮ್ಯಾ ಮೊದಲಿಗೆ ನಾನು ಆಗ್ಲೇ ಹೇಳಿದಂತೆ ರಾಜ್ಯದಲ್ಲಿ ಕೇವಲ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಭೌತಿಕವಾಗಿ ಮಕ್ಕಳು ಶಾಲೆಗೆ ಹಾಜರಾದಾಗ ಮಾತ್ರ ಅವರಿಗೆ ಶಿಕ್ಷಣ ನೀಡಲಿಕ್ಕೆ ಸಾಧ್ಯವಾಗುತ್ತೆ ಯಾಕಂದ್ರೆ ಈಗಾಗಲೇ ಅನೇಕ ದೂರುಗಳು ಬಂದಿದೆ ಆನ್ಲೈನ್ ಶಿಕ್ಷಣದಲ್ಲಿ ಮಕ್ಕಳಿಗೆ ಅಷ್ಟಾಗಿ ಶಿಕ್ಷಣ ಪಡೆಯೋಕೆ ಸಾಧ್ಯ ಇಲ್ಲ ಮತ್ತು ಬಹುತೇಕರು ಆ ಸಾಮರ್ಥ್ಯವನ್ನ ಪಡ್ಕೊಂಡಿರಲ್ಲ ಮೊಬೈಲ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಮತ್ತು ಕಂಪ್ಯೂಟರ್ ಮೂಲಕ ಶಿಕ್ಷಣವನ್ನ ಪಡ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ ಆದ್ದರಿಂದ ಈ ಎಲ್ಲಾ ಮಕ್ಕಳಿಗೆ ಇವಾಗ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಮಕ್ಕಳನ್ನ ಗಣನೆಗೆ ತೆಗೆದುಕೊಂಡು ಸರ್ಕಾರ ಚಿಂತನೆಯನ್ನ ಮಾಡಬೇಕಾಗತ್ತೆ ಮಕ್ಕಳಿಗೆ ಶಿಕ್ಷಣದ ಮಟ್ಟ ಯಾವ ತರ ಇದೆ ಈಗಾಗಲೇ ಕೂಡ ಅನೇಕ ಶಿಕ್ಷಣ ತಜ್ಞರು ಮತ್ತು ಮಕ್ಕಳ ತಜ್ಞರು ಕೂಡ ಇದರ ಬಗ್ಗೆ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಮಕ್ಕಳು ಶಿಕ್ಷಣದಿಂದ ಹೊರತಾಗಿ ಬೇರೆ ಯಾವ ಕ್ರಿಯೆಗಳಲ್ಲಿ ಅವರು ಪಾಲ್ಗೊಂಡಿರ್ತಾರೆ ಅಥವಾ ಅದನ್ನ ಎಂಗೇಜ್ ಮಾಡುವಂತ ಕೆಲಸಗಳಾಗ್ತಾ ಇಲ್ಲ ಆದ್ದರಿಂದ ಮಕ್ಕಳು ಡೈವರ್ಟ್ ಆಗ್ತಾ ಇದ್ದಾರೆ ಬೇರೆ ಬೇರೆ ಕೆಲಸಗಳಿಗೆ ಆಗ್ತಾ ಇದ್ದಾರೆ ಮಕ್ಕಳು ತಮ್ಮ ಚುರುಕನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳಲ್ಲಿ ಆ ಒಂದು ಬದ್ಧತೆ ಅನ್ನೋದು ಕಡಿಮೆ ಆಗ್ತಾ ಇದೆ ಈ ಎಲ್ಲ ವಿಷಯಗಳಿಂದ ಸರ್ಕಾರ ಯಾವುದಾದ್ರೂ ಪರ್ಯಾಯವಾಗಿ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಆದ್ದರಿಂದ ಪಾಳಿಯಲ್ಲಿ ಶಿಫ್ಟ್ ವೈಸ್ ಏನಾದ್ರು ಸ್ಕೂಲ್ನ ತೆರೆಯಕ್ಕಾಗತ್ತಾ ಅಥವಾ ಒಂದಿನ ಬಿಟ್ಟು ಒಂದಿನ ತೆರೆಯಕ್ಕಾಗತ್ತಾ ಅಥವಾ ಬೇರೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಕ್ ಸಾಧ್ಯ ಇದೆ ಅನ್ನೋಂಥದ್ದು ಚರ್ಚೆಗಳನ್ನ ಮಾಡ್ತಾ ಇದ್ವಿ ಅದರ ಜೊತೆಗೆ ಮಕ್ಕಳಿಗೆ ಸೆಮಿನಾರ್ಸ್ಗಳನ್ನ ತೆಗೆದುಕೊಂಡು ಶಿಕ್ಷಣ ತಜ್ಞರಿಂದ ಸೆಮಿನಾರ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ರಮ್ಯಾ ಓಕೆ ಧನ್ಯವಾದ ಆತ್ಮೆಲ್ಲ ಮಾಹಿತಿಗಾಗಿ